ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ ವಾಹನ ಸವಾರರಿಗೆ ಬಿಗ್ ಗುಡ್ ನ್ಯೂಸ್ನ ರಾಜ್ಯ ಸರ್ಕಾರ ಕೊಟ್ಟಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಐ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ HSRP ನಂಬರ್ ಪ್ಲೇಟ್ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ. ಪದೇ ಪದೇ ಎಕ್ಸ್ಟೆಂಡ್ ಮಾಡ್ತಾ ಇದ್ರು, ಮತ್ತೆ ಎಕ್ಸ್ಟೆಂಡ್ ಕೂಡ ಮಾಡಿದ್ದಾರೆ ಡೇಟ್ನ. ನಿಮಗೆ ಗೊತ್ತಿರೋರಿಗೆ ತಮ್ಮ ತಮ್ಮ ವಾಹನಗಳಿಗೆ HSRP ನಂಬರ್ ಪ್ಲೇಟ್ ಅಳವಡಿಸೋದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಇದು ಕಡ್ಡಾಯವಾಗಿರುತ್ತೆ. ಯಾರೆಲ್ಲ ಹಳೆ ನಂಬರ್ ಪ್ಲೇಟ್ ಇದೆ 2019ಕ್ಕಿಂತ ಮೊದಲು 2019 ರಿಜಿಸ್ಟ್ರೇಷನ್ ದಿನ ನಂತರ ಬಿಫೋರ್ ಯಾವುದಿದೆ ಅವರು ಕಡ್ಡಾಯವಾಗಿ HSRP ನಂಬರ್ ಪ್ಲೇಟ್ನ ಹಾಸ್ಕೋಬೇಕು. 2019 ನಂತರ ಅವಶ್ಯಕತೆ ಇಲ್ಲ, ಆಲ್ರೆಡಿ ಇರುತ್ತೆ. ಹಾಗಾಗಿ 4ನೇ ಬಾರಿ ಮತ್ತೆ ಎಕ್ಸ್ಟೆಂಡ್ ಮಾಡಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರ ಇದೇ ತಿಂಗಳು ಕೊನೆ ಅಂದರೆ ನವೆಂಬರ್ 30ರವರೆಗೆ ನಂಬರ್ ಪ್ಲೇಟ್ ಅಳವಡಿಸಲು ಆದೇಶ ಕೊಟ್ಟಿದೆ. ಬರೋಬ್ಬರಿ 4 ಬಾರಿ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಬರೋಬ್ಬರಿ 1.90 ಕೋಟಿ ವಾಹನಗಳು ಇದ್ದಾವೆ. 1 ಕೋಟಿ ಬೆಂಗಳೂರಲ್ಲೇ ಇದೆ, ಅದರಲ್ಲಿ ಕೇವಲ 55 ಲಕ್ಷ ಮಾತ್ರ ಇದು HSRP ನಂಬರ್ ಪ್ಲೇಟ್ನ ಅಳವಡಿಸ್ಕೊಂಡಿದ್ದಾರೆ. ನಾವು ಇನ್ನು ಬರೋಬ್ಬರಿ 1.5 ಕೋಟಿಯಷ್ಟು ವೆಹಿಕಲ್ಗಳಿಗೆ HSRP ನಂಬರ್ ಪ್ಲೇಟ್ನ ಅಳವಡಿಸಬೇಕು. ನೀವು ಅಳವಡಿಸಲಿಲ್ಲ ಅಂದರೆ ನವೆಂಬರ್ 30 ಲಾಸ್ಟ್ ಡೇಟ್, ಈ ತಿಂಗಳ 30 December 1st ಫೈನ್ ಹಾಕ್ತಾರೆ, ಕಣ್ಣು ಕಂಡಲ್ಲಿ ಹಿಡಿತೀವಿ ಅಂತ ಹೇಳಿದ್ದಾರೆ. ಈ ಹಿಂದೆ ಕೋರ್ಟ್ಗೆ ಹೋಗಿತ್ತು, ಎಕ್ಸ್ಟೆಂಡ್ ಆಯಿತು, ಈಗ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಆ ಟೈಮ್ನ ಕೊಟ್ಟಿದ್ದಾರೆ, ಕಾಯ್ದು ನೋಡೋಣ, ಯಾರು ಹಾಕ್ಸ್ಕೊಳ್ಳಲ್ಲ ಅವ್ರಿಗೆ ಹಾಕ್ತಾರೆ. ನಿಮಗೆ ಗೊತ್ತಿರೋ ಹಾಗೆ HSRP ನಂಬರ್ ಪ್ಲೇಟ್ ಏನಿದು ಅಂತ ನಿಮಗೆ ಗೊತ್ತಿರೋ ಹಾಗೆ ಮೋಟಾರು ವಾಹನ ಕಾಯ್ದೆ 1989 ಸೆಕ್ಷನ್ 50 ಮತ್ತು 51 ಅನ್ವಯ ಎಲ್ಲ ವಾಹನಗಳಿಗೆ ಅಳವಡಿಸಬೇಕಾಗುತ್ತೆ. ಇದರಿಂದ ಸಾಕಷ್ಟು ಹೆಲ್ಪ್ಫುಲ್ ಆಗುತ್ತೆ. ಕಾರಣ ಏನಂದ್ರೆ ನಕಲಿ ಮಾಲೀಕತ್ವ ಆಗ್ಬೋದು, ವಿಳಾಸ ಬದಲಾವಣೆ, ನಕಲಿ RC, ವಿಮೆ ಯಾವುದು ಮಾಡೋಕ್ಕಾಗೋದಿಲ್ಲ. ಆ ನಿಟ್ಟಿನಲ್ಲಿ ಕಡ್ಡಾಯವಾಗಿ ಮಾಡಿರ್ತಾರೆ. ವೆಬ್ಸೈಟ್ ಎಲ್ಲ ಗೊತ್ತು ನಿಮಗೆ, ಸ್ಕ್ರೀನ್ ಮುಂದೆ ಕಾಣ್ತಾ ಇದ್ರೆ ನೀವು ಬುಕ್ ಮಾಡ್ಕೋಬಹುದು ನಂಬರ್ ಪ್ಲೇಟ್ನ. ಅದಕ್ಕೆ ಫೀಸ್ ಪೇಮೆಂಟ್ ಮಾಡಿ HSRP ಸೆಂಟರ್ಗಳು ಅಂತ ಇರ್ತವೆ, ಅಲ್ಲಿ ಹೋಗಿ ನೀವು HSRP ನಂಬರ್ ಪ್ಲೇಟ್ನ ಮಾಡ್ಕೋಬಹುದು. ಡಿಸ್ಟ್ರಿಕ್ಟ್ ವೈಸ್ ಎಲ್ಲ ಕೂಡ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಸುಮಾರು ಕಡೆ HSRP ಫಿಟ್ಮೆಂಟ್ ಸೆಂಟರ್ ಕೂಡ ಇದೆ, ಹೋಗಿ ನೀವು ಅಲ್ಲಿ HSRP ನಂಬರ್ ಪ್ಲೇಟ್ನ ಹಾಕ್ಸ್ಕೋಬೇಕಾಗುತ್ತೆ. ಈಗ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ, ದಯವಿಟ್ಟು ಇದನ್ನು ಮಾಡ್ಕೊಳ್ಳಿ. ಇವರು ಸರ್ಕಾರದವರು ಪದೇ ಪದೇ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ, ಹಂಗಾದ್ರೆ ವಿದ್ಯಾರ್ಥಿಗಳು ಸಾರಿ ಹಂಗಾದ್ರೆ ವಾಹನ ಸವಾರರು ಯಾವುದೇ ಕಾರಣಕ್ಕೂ ಹಾಕ್ಸ್ಕೊಳ್ಳಲ್ಲ. ನಮ್ಮ ಭಾರತದಲ್ಲಿ ಫ್ರೀಯಾಗಿ ಕೊಟ್ಟರೆ ಮಾತ್ರ ಜನ ಬೇಕಾದ್ರೆ ಕ್ಯೂ ನಿಂತ್ಕೊಂಡು ಹಾಕ್ಸ್ಕೊಳ್ತಾರೆ. ಇದಕ್ಕೆ ನಾವು ಪೇ ಮಾಡಬೇಕಾಗುತ್ತೆ, ಪೇ ಮಾಡಿ ಹಾಕ್ಸ್ಕೊಳ್ಳೋ ಕಾರಣ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಹೇಳಿದ್ದಾರೆ. ಈ ರೀತಿ ಆಗುತ್ತೆ, ಯಾರು ಕೂಡ ಹಾಸ್ಕೊಳ್ಳೋದಿಲ್ಲ. ಸರ್ಕಾರ ದಯವಿಟ್ಟು ಕ್ಯಾನ್ಸಲ್ ಮಾಡಿ ಫೈನ್ ಆಗ್ತಾ ಬಿಟ್ರೆ ಜನ ಬೈದಲ್ಲಾದರೂ ಹಾಕ್ಸ್ಕೊಳ್ತಾರೆ. ಇವರು ಎಕ್ಸ್ಟೆಂಡ್ ಮಾಡ್ತಾ ಇದ್ರು 1 ವರ್ಷ ಆಗಲಿ, 10 ವರ್ಷ ಆಗಲಿ, 20 ವರ್ಷ ಆಗಲಿ, ಇವರು ಜನ ಯಾವುದೇ ಕಾರಣಕ್ಕೂ ನಂಬರ್ ಪ್ಲೇಟ್ ಹಾಕ್ಸ್ಕೊಳ್ಳಲ್ಲ. ಒಟ್ಟಾರೆ ಎಕ್ಸ್ಟೆಂಡ್ ಮಾಡಿದ್ದಾರೆ ನವೆಂಬರ್ 30ವರೆಗೂ. ಯಾರು ಮೇನ್ ಆಗಿ ಸಿಟಿ ಸೆಂಟ್ರಲ್ ಇದ್ದಾರೆ ಅವರು ಕಡ್ಡಾಯವಾಗಿ ಹಾಕ್ಸ್ಕೊಳ್ಳಿ, ಜಾಸ್ತಿ ಫೈನ್ ಹಾಕಿ ಹಿಡಿಯೋ ಸಾಧ್ಯತೆ ಇದೆ. ನವೆಂಬರ್ 30ವರೆಗೂ ಟೈಮ್ ಇದೆ, ಮತ್ತೆ ನವೆಂಬರ್ 30 ಮೇಲೆ ಎಕ್ಸ್ಟೆಂಡ್ ಆದರೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.